ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕಂಪನಿ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಎ ಒಕ್ಕೂಟದಲ್ಲೇ ಶುರುವಾಯಿತು ಮನಸ್ತಾಪ ಕಾಂಗ್ರೆಸ್ ಕಾಲೆಡದ ವಿಪಕ್ಷಗಳ ಒಕ್ಕೂಟದ ಮಿತ್ರರು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ಇವರೆಲ್ಲರೂ ಕೂಡ ವಿಪಕ್ಷದಲ್ಲಿ ಕುಳಿತುಕೊಂಡು ಪ್ರಧಾನಿ ಮೋದಿಯವರನ್ನ ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅಂತ ಸೇರ್ಕಂಡಿರೋ ವಿಪಕ್ಷದವರು ಇವ್ರುಗಳಲ್ಲಿ ಒಗ್ಗಟ್ಟು ಜಾಸ್ತಿ ಇರಬೇಕು ಆದ್ರೆ ಇವ್ರುಗಳಲ್ಲೇ ಕಿತ್ತಾಟ ಒಬ್ರಿಗೊಬ್ರು ಕಾಲೆಳೆಯೋದೇನು ಒಬ್ರಿಗೊಬ್ರು ರೇಕ್ಸದೇನು ಎಲ್ಲಕ್ಕಿಂತ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಐ ಎನ್ ಡಿ ಐ ಎ ಮಿತ್ರಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಯಾರು ಮುಂದೆ ಬರ್ತಾ ಇಲ್ಲ ಎಲ್ಲರಿಗೂ ಆಸೆ ರಾಹುಲ್ ಗಾಂಧಿ ಅಂದ್ರೆ ನಿಮ್ಗೆ ಯಾಕೆ ಬಿಟ್ಕೊಡ್ಬೇಕು ಅಂತ ನಿತೀಶ್ ಕುಮಾರ್ ಅಂದರೆ ಅವ್ರನ್ನ ಯಾಕೆ ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ನಾವ್ಯಾಕೆ ಯಾಕೆ ಒಪ್ಕೋಬೇಕು ಅಂತ ಅನವಶ್ಯಕವಾಗಿ ಅರವಿಂದ್ ಕೇಜ್ರಿವಾಲ್ನ ನಾವೇನಾದ್ರೂ ಪ್ರಧಾನಿ ಮಾಡೋಕ್ಕಾಗ್ತದ ಅಂತ ಉದ್ಧವ್ ಠಾಕ್ರೆಗ ಅಯ್ಯೋ ಬೇಡಪ್ಪ ಅಂತ ಮಮತಾ ಬ್ಯಾನರ್ಜಿ ಒನ್ ಸೈಡು ಮುಂಗೋಪಿ ಅಂತ ಹಾಗಾದರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಉತ್ತರ ಸಿಕ್ಕಿಲ್ಲ ಉತ್ತರ ಕಂಡುಕೊಳ್ಳೋದು ಅತಿ ದೊಡ್ಡ ಸವಾಲು ಎಸ್ಪೆಷಲಿ ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಒಂದೇ ಒಂದು ಇದಾದ ಬಳಿಕ ರಾಜಸ್ಥಾನವನ್ನು ಅನವಶ್ಯಕವಾಗಿ ತಮ್ಮದೇ ಕಿತ್ತಾಟದಿಂದ ಬಿಟ್ಕೊಟ್ರು ತೆಲಂಗಾಣದಲ್ಲಿ ಗ್ರೋತ್ ಹ್ಯೂಜ್ ವಿಕ್ಟ್ರಿ ಅಲ್ಲ ಆದರೂ ಗೆಲುವು ಗೆಲುವೆ ಒಂದರ ನೀನು ಗೆದ್ರು ಗೆಲುವೆ ಅಲ್ವಾ ಗೆಲುವು ತೆಲಂಗಾಣದ ಒಪ್ಕೊಳ್ಳೋಣ ರಾಜಸ್ಥಾನ ಬಿಟ್ಕೊಟ್ರು ಮಧ್ಯಪ್ರದೇಶದಲ್ಲಿ ಬಿಜೆಪಿಯ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಕ್ಕೆ ಆಗಲಿಲ್ಲ ಛತ್ತೀಸ್ಗಢದಲ್ಲಿ ಯಾವ ಸರ್ವೆನೂ ಹೇಳಲಿಲ್ಲ ಬಿಜೆಪಿ ಬರುತ್ತೆ ಅನ್ನೋದನ್ನ ಜನರ ತೀರ್ಪು ಹೇಗೆ ಬೇಕಾದ್ರೆ ಆಗ್ಬೋದು ಅನ್ನೋದಕ್ಕೆ ಛತ್ತೀಸ್ಗಢ ಉದಾಹರಣೆ ಆಯಿತು ಇದಾದ ಬಳಿಕ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವವನ್ನ ಹಾಗೆ ಕಾಂಗ್ರೆಸ್ನ ಜವಾಬ್ದಾರಿಯನ್ನ ವಿಪಕ್ಷಗಳೇ ಪ್ರಶ್ನಿಸ್ತಿವಿ ನಿಮ್ನೆಗಂಡ್ ನಾವೊಂದು ಇಪ್ಪತ್ತೇಳು ಜನ ಪಾರ್ಟಿ ಮಾಡ್ಕೊಂಡು ಬಂದ್ಬಿಟ್ಟು ನಿಮ್ ಜೊತೆ ಐ ಎನ್ ಡಿ ಐ ಎ ಮೈತ್ರಿ ಕೂಟ ಮಾಡ್ಕೊಂಡು ನಾವೇನೋ ಸಾಧಿಸ್ಬಿಡ್ತೀವಿ ಅಂದ್ರೆ ಏನ್ ಮಾಡಿದ್ರಿ ನೀವು ನಮ್ಗಳ ಸಪೋರ್ಟ್ ನಿಮ್ಗಿತ್ತಲ್ಲ ಆದ್ರೂ ಕಾಂಗ್ರೆಸ್ ಯಾಕೆ ಹೀನಾಯ ಪ್ರದರ್ಶನ ಅಟ್ಲೀಸ್ಟ್ ನಾಲ್ಕರಲ್ಲಿ ಎರಡು ಗೆದ್ದಿದ್ದರೆ ಎಸ್ ಪೈಪೋಟಿ ಕೊಡುವಂತಹ ಮುನ್ಸೂಚನೆ ಸಿಕ್ಕಿದೆ ಅಂತ ನಾವುಗಳೆಲ್ಲ ಪ್ರೆಸ್ ಮೀಟ್ ಮಾಡ್ಕತಿದ್ವಿ ಇಲ್ಲಿ ನೋಡ್ರಿ ಹಿಂಗಾಗಿ ಹೋಗ್ಬಿಡ್ತಲ್ಲ ಅಂತ ಕಾಂಗ್ರೆಸ್ನ ಎಳಿಯೋಕೆ ಮಿತ್ರ ಪಕ್ಷದವರೇ ಸಜ್ಜಾಗಿದ್ದಾರಲ್ಲ ಆಲ್ರೆಡಿ ಎಳಿತಾವ್ರೆ ಇದು ಲೋಕಸಭಾ ಚುನಾವಣೆಗೂ ಮೊದಲು ಮಿತ್ರ ಪಕ್ಷಗಳಲ್ಲಿ ಅಂದರೆ ವಿಪಕ್ಷಗಳ ಮಿತ್ರ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅನ್ನೋದಕ್ಕೆ ಉದಾಹರಣೆ ಕಾಂಗ್ರೆಸ್ನ ಮಿತ್ರ ಪಕ್ಷವಾದಂಥ ಸಮಾಜವಾದಿ ಪಕ್ಷ ಹಾಗೆ ತೃಣಮೂಲ ಕಾಂಗ್ರೆಸ್ ಇವರೆಲ್ಲ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದ ಕಾಂಗ್ರೆಸ್ ವಿರುದ್ಧ ತೀಕ್ಷ್ಣವಾಗಿ ವಾಗ್ದಾಳಿ ನಡೆಸಿದ್ದಾರೆ ಪಕ್ಷ ಏಕಾಂಗಿಯಾಗಿ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಗಿದೆ ಅಂತ ನಿತೀಶ್ ಕುಮಾರ್ ಅವರ ಜೆಡಿಯು ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯವಾಡಿದೆ ಅಲ್ಲಿಗೆ ಅಷ್ಟು ಸುಲಭವಲ್ಲ ಇದು ಕಾಂಗ್ರೆಸ್ ಸೋಲು ಬಿಜೆಪಿ ಗೆಲುವಲ್ಲ ಎಂದು ಜೆಡಿಯು ನಾಯಕ ಕೆ ಸಿ ತ್ಯಾಗಿ ಹೇಳಿದ್ದಾರೆ ಕಾಂಗ್ರೆಸ್ ತನ್ನ ಮಿತ್ರ ಪಕ್ಷಗಳನ್ನು ಸಮಾಲೋಚನೆಗೆ ಎಂದಿಗೂ ಆಹ್ವಾನಿಸಿದ ಕಾರಣ ಚುನಾವಣೆಯಲ್ಲಿ ಭಾರತ ಒಕ್ಕೂಟ ಕಾಣೆಯಾಗಿದೆ ಎಂದು ಅವರು ಹೇಳಿದ್ದಾರೆ ಎಸ್ ಪಂಚರಾಜ್ಯ ಚುನಾವಣೆಯಲ್ಲಿ ನಮ್ಮನ್ನ ನೀವು ಇಂಪ್ಲಿಮೆಂಟ್ ಅಂದ್ರೆ ನಮ್ಮನ್ನ ನೀವು ಸೇರಿಸ್ಕೊಂಡು ಏನು ಚರ್ಚೆ ಮಾಡ್ಲೇ ಇಲ್ಲ ನಿಮಗೆ ಬೇಕಾದಂಗ ಮಾಡಿದ್ರಿ ದಬ್ಬಾಕಂಡ್ರಿ ವಿಪಕ್ಷಗಳು ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಬ್ಬರಿಗೊಬ್ಬರು ಸಾಥ್ ಕೊಡೋ ಕೆಲಸವನ್ನ ಮಾಡಬೇಕಿತ್ತು ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಇದ್ರಿಂದ ಪ್ರೂವ್ ಆಗ್ತಾ ಇದೆ ಭವಿಷ್ಯದಲ್ಲಿ ಈಗ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ ಸಂಕಷ್ಟ ಎದುರಾಗೋದು ಫಿಕ್ಸ್ ಅಂತ ಮಾತುಗಳು ಕೇಳ ಬರ್ತಾ ಇದ್ದಾವೆ ಹೀಗಾಗಿ ಒಂದ್ ಕಡೆ ತೃಣಮೂಲ ಕಾಂಗ್ರೆಸ್ ನಾಯಕರು ಮತ್ತೊಂದ್ ಕಡೆ ಜೆ ಡಿ ಯು ನಾಯಕರು ಕಾಂಗ್ರೆಸ್ನ ಕಾಲನ ಇದ್ದಾರೆ ವೀಕ್ಷಕರೇ ಮೋದಿ ಮೇನಿಯಾ ಮುಂದೆ ಐ ಎನ್ ಡಿ ಲೆಕ್ಕಾಚಾರ ವರ್ಕ್ ಆಗಲ್ವಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು